ರಾಣಿ, ಕೆಲವರು ಮನೆಯಲ್ಲಿ ವಯಸ್ಸಾಗಿರೋರ್ನ ವೃದ್ಧಾಶ್ರಮದಲ್ಲಿ ಬಿಡ್ತಾರಲ್ಲ, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನಂಗೂ ಇದ್ರ ಬಗ್ಗೆ ಅಸಮಾಧಾನ ಇದೆ ಜಾನಿ. ಇದ್ರ ಸಂಬಂಧವಾಗಿ ನಾನ್ ಕೇಳಿರೋ ಒಂದ್ ಕವಿತೆನ ಹೇಳ್ತೀನಿ ಕೇಳು. ಹೇಳು ಹೇಳು, ನಿನ್ ಕವಿತೆ ಬೇರೆ ಓದ್ತೀಯ? ಹೌದು ಹೌದು, ದೊಡ್ಡವ್ರು ಇಲ್ದೇ ಇರೋ ಮನೆ ಮನೆನೇ ಅಲ್ಲ, ಮನೆಯಲ್ಲಿ ದೊಡ್ಡವ್ರು ಇಲ್ದೇ ಇದ್ರೆ ಚೆನ್ನಾಗೇ ಇರಲ್ಲ. ವಾವ್ ವಾವ್, ತುಂಬಾ ಟಚ್ ಮಾಡ್ಬಿಟ್ಟೆ ರಾಣಿ. ಸರಿ ಸರಿ, ನಾನೊಂದು ಪ್ರಶ್ನೆ ಕೇಳ್ತೀನಿ. ನಿನ್ನ ಹತ್ರ 3 ಲೀಟ್ರ್ ಬಕೆಟು 5 ಲೀಟ್ರ್ ಬಕೆಟು ಇದೆ. ನನಗೆ ಬೇಕಾಗಿರೋದು 4 ಲೀಟ್ರ್ ನೀರು 5 ಲೀಟ್ರ್ ಬಕೆಟಲ್ಲಿ ಇಡಬೇಕು. 4 ಲೀಟ್ರ್ ನೀರ್ನ ಹೇಗ್ ಸಾಧ್ಯ ಆಗತ್ತೆ? ಏನ್ ಜಾನಿ ಇದು, ತುಂಬಾ ಕಷ್ಟವಾಗಿದೆ, ನೀನೇ ಹೇಳ್ಬಿಡು. 5 ಲೀಟ್ರ್ ಬಕೆಟಲ್ಲಿ ತುಂಬಾ ನೀರನ್ನ ತುಂಬಿಡ್ಬೇಕು. ಆ ತುಂಬಿರೋ ನೀರನ್ನ 3 ಲೀಟ್ರ್ ಬಕೆಟ್ಗೆ ಹಾಕ್ಬೇಕು. ಆಮೇಲೆ ಉಳಿದಿರೋ 2 ಲೀಟ್ರು ಆ 5 ಲೀಟ್ರ್ ಬಕೆಟಲ್ಲಿ ಇರುತ್ತೆ. ಕರೆಕ್ಟು. ಈಗ 3 ಲೀಟ್ರ್ ಬಕೆಟಲ್ಲಿರೋ ನೀರನ್ನ ಚೆಲ್ಬಿಡ್ಬೇಕು. ಅದಕ್ಕೆ 5 ಲೀಟ್ರ್ ಬಕೆಟಲ್ಲಿರೋ ನೀರನ್ನ ಹಾಕ್ಬೇಕು. ಗೊತ್ತಾಯ್ತಾ? ಓಕೆ. 3 ಲೀಟರ್ ಬಕೆಟಲ್ಲಿ 2 ಲೀಟ್ರ್ ನೀರ್ ಇರುತ್ತೆ, ಆದ್ರೆ 5 ಲೀಟ್ರ್ ಬಕೆಟಲ್ಲಿ ನೀರೇ ಇರಲ್ಲ. ಕರೆಕ್ಟು ಕರೆಕ್ಟು, ಸರಿಯಾಗಿ ಹೇಳ್ದೆ. ಮತ್ತೆ 5 ಲೀಟ್ರ್ ಬಕೆಟಲ್ಲಿ 5 ಲೀಟ್ರ್ ನೀರನ್ನ ಹಿಡ್ಕೋಬೇಕಾಗತ್ತೆ. ಓಕೆ, ಅದು ತುಂಬಾ ಈಸಿ. 3 ಲೀಟ್ರ್ ಬಕೆಟಲ್ಲಿ 2 ಲೀಟ್ರ್ ನೀರ್ ಇರುತ್ತೆ, 5 ಲೀಟ್ರ್ ಬಕೆಟಲ್ಲಿ 5 ಲೀಟ್ರ್ ನೀರ್ ಇರುತ್ತೆ. ಈಗ 5 ಲೀಟ್ರ್ ಬಕೆಟಲ್ಲಿ 3 ಲೀಟ್ರ್ ಬಕೆಟ್ಗೆ ನೀರನ್ನ ತುಂಬಿದ್ರೆ ಕರೆಕ್ಟ್ ಆಗಿ 1 ಲೀಟ್ರ್ ಹೋಗುತ್ತೆ. ಹೌದು, 1 ಲೀಟ್ರ್ ತುಂಬಿದ ತಕ್ಷಣ ಬಕೆಟ್ ಫುಲ್ ಆಗ್ಬಿಡುತ್ತೆ. ಈಗ 5 ಲೀಟ್ರ್ ಬಕೆಟಲ್ಲಿ ಎಷ್ಟು ನೀರ್ ಇರುತ್ತೆ? 4 ಲೀಟ್ರ್ ಇರುತ್ತೆ. ಕರೆಕ್ಟ್, ಅದೇನೆ ಉತ್ತರ. 5 ಲೀಟ್ರ್ ಬಕೆಟಲ್ಲಿ 4 ಲೀಟ್ರ್ ಬಂತು ತಾನೇ, ಸರಿಯಾದ ಉತ್ತರ ತಾನೇ. ತುಂಬಾ ಕಷ್ಟ ಜಾನಿ, ತುಂಬಾ.